ಈಗ ಈ ಇಬ್ಬರು ಮನುಷ್ಯರು ಜೈಲಿನಲ್ಲಿ ಚಿನ್ನವನ್ನು ಕಳ್ಳತನ ಮಾಡುವವರಿದ್ದರು. ಈಗ ಈ ಮನುಷ್ಯ ಜೈಲ್ ವಾರ್ಡನ್ ಕುತ್ತಿಗೆಯ ಮೇಲೆ ಒಂದು ಕೆಮಿಕಲನ್ನು ಹಾಕುತ್ತಾನೆ, ಆದ್ದರಿಂದ ಅವನಿಗೆ ಅಲರ್ಜಿ ಆಗುತ್ತದೆ. ನಂತರ ಅವನಿಗೆ ತಕ್ಷಣವೇ ಮೆಡಿಕಲ್ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ಸಮಯವನ್ನು ನೋಡಿ ಈ ಮನುಷ್ಯ ಗಾರ್ಡ್ನ ಬಟ್ಟೆಯನ್ನು ಹಾಕಿಕೊಂಡು ಅವನ ವೇಷದಲ್ಲಿ ಸ್ಟೋರ್ ರೂಮ್ಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಒಂದು ನಕ್ಷೆ ಸಿಗುತ್ತದೆ. ಆ ನಕ್ಷೆಯಲ್ಲಿ ಅವನಿಗೆ ತಿಳಿಯುತ್ತದೆ ಆ ಚಿನ್ನ ಒಂದು ಹಳೆಯ ರೂಮಿನಲ್ಲಿ ಇದೆ ಅಂತ. ಇದರ ನಂತರ ಇವರಿಬ್ಬರು ಹಳೆಯ ರೂಮಿಗೆ ತಲುಪಿದ್ದರು. ಆದರೆ ಇವರ ಮುಂದೆ ಒಂದು ದೊಡ್ಡ ಗೋಡೆ ಇತ್ತು. ಆದರೆ ಇವರಿಗೆ ನಂಬಿಕೆಯೂ ಕೂಡ ಇತ್ತು, ಚಿನ್ನ ಇದರ ಹಿಂದೆಯೇ ಇದೆ ಅಂತ. ಬೇಗನೆ ಇವರು ಸುತ್ತಿಗೆಯಿಂದ ಗೋಡೆಯನ್ನು ಒಡೆದು ಒಡೆದು ಮುರಿದು ಹಾಕುತ್ತಾರೆ. ಮತ್ತೆ ಚಿನ್ನವನ್ನು ಹುಡುಕುವುದಕ್ಕೋಸ್ಕರ ಬೇಗನೆ ಒಳಗಡೆ ನುಗ್ಗುತ್ತಾರೆ. ಸ್ವಲ್ಪ ಸಮಯದವರೆಗೂ ಹುಡುಕಿದ ನಂತರವೂ ಇವನಿಗೆ ಚಿನ್ನ ಎಲ್ಲೂ ಕೂಡ ಕಾಣಿಸುವುದಿಲ್ಲ. ಕೊನೆಗೆ ಇವನಿಗೆ ಆ ಗೋಡೆಯಲ್ಲಿ ಒಂದು ಸುಂದರವಾದ ಕಟ್ಟಿಗೆ ಕಾಣಿಸುತ್ತದೆ. ಆದರೆ ಇವರಿಗೆ ಇಲ್ಲಿಯವರೆಗೂ ಹುಡುಕಿ ಹುಡುಕಿ ಸಾಕಾಗಿ ಇಲ್ಲಿಂದ ಹೋಗಲು ನಿರ್ಧರಿಸಿದ್ದರು. ಮತ್ತೆ ಹೋಗುತ್ತಿರುವಾಗ ಇವನು ಆ ಕಟ್ಟಿಗೆಯನ್ನು ತೆಗೆಯುತ್ತಾನೆ. ಆದರೆ ಇವರು ಆ ಕೋಲನ್ನು ತೆಗೆಯುತ್ತಲೇ ಇವರ ಮುಂದೆ 100 ಚಿನ್ನದ ತುಂಡುಗಳು ಬಂದು ಬಿಡುತ್ತವೆ. ಇದರ ಬೆಲೆ 500 ಕೋಟಿಗಿಂತ ಜಾಸ್ತಿಯಾಗಿತ್ತು. ನಂತರ ಈ ಮನುಷ್ಯ ಒಂದು ತುಂಡನ್ನು ಎತ್ತಿಕೊಂಡು ತೋರಿಸಿದಾಗ ಇವನು ಹೇಳುತ್ತಾನೆ, ಇದರ ಮೇಲೆ ನಿನಗೆ ಯಾವುದೇ ತರಹದ ಹಕ್ಕಿಲ್ಲ ಅಂತ. ಇದರ ನಂತರ ಇವರು ಬಟ್ಟೆ ಹಾಕುವ ಮಷಿನ್ನಲ್ಲಿ ಚಿನ್ನವನ್ನು ಹೊರಗಡೆ ತೆಗೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಈ ಮಷಿನ್ 22ನೇ ತಾರೀಕಿಗೆ ಬೇರೆಯ ಕಡೆಗೆ ಹೋಗಬೇಕಾಗಿತ್ತು. ಮತ್ತೆ ಇದೇ ದಿನ ಈ ಮನುಷ್ಯ ಜೈಲಿನಿಂದ ಬಿಡುಗಡೆಯಾಗಲಿದ್ದ. ಈ ಮನುಷ್ಯ ತುಂಬ ಖುಷಿಯಾಗಿದ್ದ, ಯಾಕೆಂದರೆ ಇವನು ಕಂಡಂಥ ಕನಸು ಪೂರ್ಣಗೊಳಿಸುವವನಿದ್ದ. ಇವನಿಗೆ ಮೂವಿ ಮಾಡುವ ಆಸೆ ತುಂಬ ಇರುತ್ತದೆ. ಮತ್ತೆ ಇವನ ಗೆಳೆಯನ ದುಃಖವನ್ನು ನೋಡಿ ಈ ಮನುಷ್ಯ ಹೊರಗಡೆ ಬಂದ ನಂತರ ಇವರಿಬ್ಬರು ಸೇರಿ ಒಂದು ರೆಸ್ಟೋರೆಂಟ್ ತೆಗೆಯುವ ಪ್ರಾಮಿಸನ್ನು ಕೊಡುತ್ತಾನೆ. ಮತ್ತೆ ಮಾರನೆಯ ದಿನ ಇವರ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತದೆ. ಮತ್ತೆ ಒಂದು ಭಯಾನಕ ಜಗಳ ಉಂಟಾಗುತ್ತದೆ. ಇದರ ನಡುವೆ ಇವರು ಮುಚ್ಚಿಟ್ಟಂತಹ ಚಿನ್ನ ಇವರ ಕೈಗೆ ಸಿಕ್ಕಿಬಿಡುತ್ತದೆ. ಆವಾಗ ಅಚಾನಕ್ಕಾಗಿ ಗಾರ್ಡ್ಸ್ಗಳು ಅಲ್ಲಿಗೆ ಬಂದರು. ಆದರೆ ಅದಕ್ಕಿಂತ ಮುಂಚೆ ಇವರು ಚಿನ್ನವನ್ನು ಬಚ್ಚಿಟ್ಟು ಬಿಟ್ಟಿದ್ದರು. ಈ ಮನುಷ್ಯ ಪೂರ್ತಿಯಾಗಿ ಚಿನ್ನದ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದ. ಆವಾಗ ಈ ಬೇರೆಯ ವ್ಯಕ್ತಿ ಒಂದು ಸುಳ್ಳು ಕತೆ ಹೇಳುತ್ತಾನೆ, ಈ ಮನುಷ್ಯನ ಕಾಲು ಜಾರಿ ಬಿದ್ದು ಬಿಟ್ಟಿದ್ದ ಅಂತ. ಇವರು ಕೂಡ ಈ ಮನುಷ್ಯನಿಗೆ ಸಹಾಯ ಮಾಡುತ್ತಾರೆ. ಆದ್ದರಿಂದ ಈ ಮನುಷ್ಯನು ಕೂಡ ಅವರ ಜೊತೆಗೆ ಹೌದು ಅಂತ ಹೇಳುತ್ತಾನೆ. ನಂತರ ಈ ಮನುಷ್ಯ ಯೋಚಿಸುತ್ತಾನೆ, ಈ ಮನುಷ್ಯನಿಗೆ ಚಿನ್ನವೇ ತುಂಬ ಮುಖ್ಯವಾಗಿದೆ ಅಂತ. ಆದ್ದರಿಂದ ಈ ಮನುಷ್ಯನಿಗೆ ಮನಸ್ಸಿನಲ್ಲಿಯೇ ಒಂಥರ ನೋವು ಉಂಟಾಗುತ್ತದೆ. ನಂತರ ಇವನು ಮನಸ್ಸಿನಲ್ಲಿಯೇ ಅವನ ದೋಸ್ತಿಯನ್ನು ಮುರಿಯುತ್ತಾನೆ. ಸ್ವಲ್ಪ ಸಮಯದ ನಂತರ ಈ ಮನುಷ್ಯನಿಗೆ ಒಂದು ಸುದ್ದಿ ಬರುತ್ತದೆ, ಇವನ ಮಗಳು ತುಂಬ ಕಷ್ಟದಲ್ಲಿದ್ದಾಳೆ, ಮತ್ತೆ ಅವಳು ಈಗ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅಂತ. ಇದನ್ನು ಕೇಳಿದ ನಂತರ ಈ ಮನುಷ್ಯರ ಹತ್ತಿರ ಹೋಗುತ್ತಾನೆ. ಅಲ್ಲಿ ಹೋದ ನಂತರ ಇವರಿಬ್ಬರು ಚಿನ್ನವನ್ನು ಹೊರಗಡೆ ತೆಗೆದುಕೊಂಡು ಹೋಗಲು ಪ್ಲ್ಯಾನ್ ಮಾಡುತ್ತಿದ್ದರು. ಈಗ ಈ ಮನುಷ್ಯನು ಕೂಡ ಇವರ ಪ್ಲ್ಯಾನ್ನಲ್ಲಿ ಶಾಮೀಲು ಆಗಲು ಬಯಸುತ್ತಾನೆ. ಅವನಿಗೆ ಈಗ ಸದ್ಯಕ್ಕೆ ಚಿನ್ನ ಏನೂ ಬೇಕಾಗಿರಲಿಲ್ಲ, ಆದರೆ ಇವನು ಈ ಜೈಲಿನಿಂದ ಹೊರಗಡೆ ಹೋಗಬೇಕಾಗಿತ್ತು ಅಷ್ಟೇ. ಮತ್ತೆ ಇವನು ಕೇವಲ ಇವನ ಮಗಳನ್ನು ಭೇಟಿಯಾಗಲು ಬಯಸುತ್ತಿದ್ದ. ಮೊದಲಿಗೆ ಇನ್ನೊಬ್ಬ ಮನುಷ್ಯ ಇವನನ್ನು ಶಾಮೀಲು ಮಾಡಲು ನಿರಾಕರಿಸುತ್ತಾನೆ. ನಂತರ ಇವರು ಒಪ್ಪಿಕೊಳ್ಳುತ್ತಾರೆ. ಇದರ ನಂತರ ಇವರು 3 ವಾರದ ನಂತರ ಜೈಲಿನ ಆ್ಯನಿವರ್ಸರಿ ಪಾರ್ಟಿಯ ದಿನದಂದು ಒಂದು ಸುರಂಗದ ಮೂಲಕ ಸಮುದ್ರದ ದಾರಿಯಲ್ಲಿ ಓಡಿ ಹೋಗಲು ಪ್ಲ್ಯಾನ್ ಮಾಡುತ್ತಾರೆ. ಇವರುಗಳು ಚಿನ್ನದ ತುಂಡುಗಳನ್ನು ತಮ್ಮ ಬಟ್ಟೆಯಲ್ಲಿ ಹಾಕಿಕೊಳ್ಳುತ್ತಾರೆ. ಆದರೆ ಜೈಲಿನ ಆ್ಯನಿವರ್ಸರಿ 3 ವಾರದ ನಂತರ ಇತ್ತು. ಆದರೆ ಈ ಮನುಷ್ಯ ಒಂದೇ ವಾರದಲ್ಲಿ ಬಿಡುಗಡೆಯಾಗುವವನಿದ್ದ. ಆದ್ದರಿಂದ ಇವರು ಇವನ ಜೈಲಿನ ಅವಧಿ ಜಾಸ್ತಿ ಮಾಡಲು ಪ್ಲ್ಯಾನ್ ಮಾಡುತ್ತಾರೆ. ನಂತರ ಇವರೆಲ್ಲರೂ ಸೇರಿ ಒಂದು ಗ್ಯಾಂಗ್ನ ಜೊತೆಗೆ ಬೇಕಂತಲೇ ಜಗಳವಾಡುತ್ತಾರೆ. ಬೇಗನೆ ಅಲ್ಲಿಗೆ ಗಾರ್ಡ್ಸ್ಗಳು ಬಂದು ಎಲ್ಲರಿಗೂ ತಮ್ಮ ತಮ್ಮ ರೂಮಿಗೆ ಕಳಿಸುತ್ತಾರೆ. ನಂತರ ಆ ಮನುಷ್ಯ ಈ ಜಗಳದಲ್ಲಿ ಶಾಮೀಲು ಆಗಿರುವ ಕಾರಣ ಇವನ ಶಿಕ್ಷೆಯನ್ನು ಕೂಡ ಹೆಚ್ಚಿಸಲಾಗುತ್ತದೆ. ಬೇಗನೆ ಪಾರ್ಟಿಯ ದಿನ ಬಂದು ಬಿಡುತ್ತದೆ. ಯಾವಾಗ ಹೆಡ್ ಗಾರ್ಡ್ ಭಾಷಣವನ್ನು ಮಾಡುತ್ತಿರುತ್ತಾನೋ ಅಚಾನಕ್ಕಾಗಿ ರೂಮಿನಲ್ಲಿ ಒಂದು ಧಮಾಕ ಆಗುತ್ತದೆ. ಮತ್ತೆ ಇದೇ ಸರಿಯಾದ ಸಮಯವೆಂದು ತಿಳಿದುಕೊಂಡು ಈ 3 ಜನರು ಸುರಂಗದ ಮಾರ್ಗದಿಂದ ಒಂದು ಸಮುದ್ರದ ಕಡೆಗೆ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ. ಆದರೆ ರಸ್ತೆಯಲ್ಲಿ ಈ ಮನುಷ್ಯನಿಗೆ ಏಟಾಗಿ ಬಿಡುತ್ತದೆ. ಆದ್ದರಿಂದ ಇನ್ನೊಬ್ಬ ಮನುಷ್ಯ ಪ್ಲಾಸ್ಟಿಕ್ನಿಂದ ಇವನ ಕಾಲನ್ನು ಕಟ್ಟುತ್ತಾನೆ. ನಂತರ ಇವರು 3 ಜನರು ಸೇರಿ ಸುರಂಗದ ಮಾರ್ಗವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಕೊನೆಗೆ ಇವರ ಮುಂದೆ ಒಂದು ದೊಡ್ಡ ಬಾಗಿಲು ಬರುತ್ತದೆ. ಇದರ ಹಿಂದೆಯೇ ಸಮುದ್ರ ಇರುತ್ತದೆ. ಇಲ್ಲಿ ಗಾರ್ಡ್ಸ್ಗಳಿಗೂ ಕೂಡ ತಿಳಿದು ಬಿಡುತ್ತದೆ 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ. ಆದ್ದರಿಂದ ಈ ಎಲ್ಲ ಗಾರ್ಡ್ಸ್ಗಳು ಇವರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಇವರು ತಯಾರಿಸಿರುವ ಬಾಂಬ್ನಿಂದ ಬಾಗಿಲನ್ನು ಉಡಾಯಿಸುತ್ತಾರೆ. ನಂತರ ಇವರು ಸಮುದ್ರದ ಒಳಗಡೆ ಜಿಗಿಯಲು ತಯಾರಾಗುತ್ತಾರೆ. ಕೆಳಗಡೆ ಈ ಮನುಷ್ಯರ ಸ್ನೇಹಿತರು ಬೋಟ್ ತೆಗೆದುಕೊಂಡು ವೇಟ್ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಈ ಮನುಷ್ಯ ಚಾಕುವನ್ನು ತೆಗೆಯುತ್ತಾನೆ, ಯಾಕೆಂದರೆ ಈ ಮನುಷ್ಯ ಇವರಿಬ್ಬರನ್ನು ಸಾಯಿಸಿ ಚಿನ್ನವನ್ನು ಒಬ್ಬನೇ ಲೂಟಿ ಮಾಡಿಕೊಂಡು ಹೋಗಲು ಬಯಸುತ್ತಿದ್ದ. ಈ ಮನುಷ್ಯ ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತಾನೆ.
ಆದರೆ ಇನ್ನೊಬ್ಬ ಮನುಷ್ಯ ಮಧ್ಯೆ ಬಂದುಬಿಡುತ್ತಾನೆ. ನಂತರ ಮೂರು ಜನರ ನಡುವೆ ಜಗಳವಾಗಲು ಪ್ರಾರಂಭಿಸುತ್ತದೆ. ಕೊನೆಯಲ್ಲಿ ಇವರಿಬ್ಬರು ಹೇಳುತ್ತಾರೆ, ನೀನು ಬೇಕಾದರೆ ಎಲ್ಲ ಚಿನ್ನವನ್ನು ತೆಗೆದುಕೊಂಡು ಹೋಗು, ಆದರೆ ನಮಗೆ ಜೀವಂತವಾಗಿ ಬಿಟ್ಟು ಬಿಡುವಂತ. ಈ ಮನುಷ್ಯನನ್ನು ಸಮುದ್ರದ ಒಳಗಡೆ ದೂಡುವವನಿದ್ದ. ಆದರೆ ಆವಾಗ ಈ ಮನುಷ್ಯ ಒಂದು ಹಗ್ಗವನ್ನು ಹಿಡಿದುಕೊಳ್ಳುತ್ತಾನೆ. ಆ ಹಗ್ಗದ ಇನ್ನೊಂದು ಕಡೆಗೆ ಈ ಮನುಷ್ಯ ಹಿಡಿದುಕೊಂಡಿದ್ದ. ಇವರಿಬ್ಬರ ಫ್ರೆಂಡ್ಶಿಪ್ಪನ್ನು ನೋಡಿ ಈ ಮನುಷ್ಯ ನಗುತ್ತಿದ್ದ. ಆವಾಗ ಸರಿಯಾದ ಸಮಯವನ್ನು ನೋಡಿ ಈ ಮನುಷ್ಯನನ್ನೇ ಸಮುದ್ರದ ಒಳಗಡೆ ಬಿಳಿಸಿಬಿಡುತ್ತಾನೆ. ನಂತರ ಈ ಮನುಷ್ಯ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಈ ಮನುಷ್ಯನನ್ನು ಎಳೆಯಲು ಪ್ರಾರಂಭಿಸುತ್ತಾನೆ. ಆವಾಗ ಇವನಿಗೆ ಅನಿಸುತ್ತದೆ, ಪ್ರಾರಂಭದಿಂದ ಇವನು ಒಬ್ಬ ನಿಜವಾದ ಸ್ನೇಹಿತನ ಥರ ಯಾವಾಗಲೂ ಇವನ ಜೊತೆಗೆ ಇದ್ದ. ಕೊನೆಗೆ ಅವನ ಪ್ರಯತ್ನಕ್ಕೆ ಫಲ ಕೂಡ ಸಿಗುತ್ತದೆ. ಅವನು ಇವನನ್ನು ಮೇಲೆ ಎಳೆದುಕೊಳ್ಳುತ್ತಾನೆ. ಆಗ ಇವರನ್ನು ಹುಡುಕುತ್ತಾ ಗಾರ್ಡ್ಸ್ಗಳು ಕೂಡ ಇಲ್ಲಿಗೆ ತಲುಪುತ್ತಾರೆ. ಇವರು ಅವರನ್ನು ನೋಡುತ್ತಲೇ ಇಬ್ಬರು ಅವರೊಟ್ಟಿಗೆ ಹೋಗಲು ತಯಾರಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಈ ಮನುಷ್ಯನಿಗೆ ಒಂದು ಸುದ್ದಿ ಬರುತ್ತದೆ, ಇವನ ಮಗಳ ಸರ್ಜರಿಯಾಗಿ ಅವಳು ಈಗ ಚೆನ್ನಾಗಿ ಇದ್ದಾಳೆ ಅಂತ. ನಂತರ ಈ ಮನುಷ್ಯನಿಗೆ ಗಾರ್ಡ್ಸ್ಗಳ ಜೊತೆಗೆ ತನ್ನ ಮಗಳನ್ನು ನೋಡುವ ಅವಕಾಶ ಕೂಡ ಸಿಗುತ್ತದೆ. ಇಲ್ಲಿ ಈ ಮನುಷ್ಯನಿಗೆ ತಿಳಿಯುತ್ತದೆ, ಸಮುದ್ರದಲ್ಲಿ ಬಿದ್ದು ಸತ್ತಿರುವ ಮನುಷ್ಯನ ಬಾಡಿ ಸಿಕ್ಕಿದೆ ಅಂತ. ಮತ್ತೆ ಈಗ ಚಿನ್ನದ ನಿಜವಾದ ಹಕ್ಕುದಾರನೇ ಈ ಮನುಷ್ಯನಾಗಿದ್ದ. ಕೊನೆಗೆ ಈ ಮನುಷ್ಯ ಕರೋಡ್ಪತಿ ಆಗುವ ಕನಸು ನನಸಾಗುತ್ತದೆ. ನಂತರ ಇವನು ತನ್ನ ಸ್ನೇಹಿತನೊಂದಿಗೆ ಸೇರಿ ಒಂದು ರೆಸ್ಟೋರೆಂಟನ್ನು ಓಪನ್ ಮಾಡುತ್ತಾನೆ. ಇವನು ಈ ಚಿನ್ನವನ್ನು ಹುಡುಕಲು ತುಂಬ ಸವಾಲುಗಳನ್ನು ಎದುರಿಸಿದ್ದ. ಇದೇ ಕಾರಣದಿಂದಾಗಿ ಇವನಿಗೆ ಒಬ್ಬ ನಿಜವಾದ ಗೆಳೆಯ ಸಿಕ್ಕಿದ್ದ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ.